ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಚಳಿಗಾಲದಲ್ಲಿ ಹೆಂಗೆ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಅದು ಅಲ್ಲದೆ ಈ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ಒಂದು ಸ್ಪೆಷಲ್ DIY ಕೂಡ ಕೊಡ್ತಾ ಇದ್ದೀನಿ. ಅದರಿಂದ ನಮ್ಮ ಸ್ಕಿನ್ ಥ್ರೂ ಔಟ್ ದ ಡೇ ಮಾಯಿಶ್ಚರೈಸ್ಡ್ ಆಗಿರುತ್ತೆ. ಯಾವುದೇ ರೀತಿ ಎಕ್ಸ್ಟರ್ನಲ್ ಮಾಯಿಶ್ಚರೈಸರ್ ಯೂಸ್ ಮಾಡಿದರೆ ನಮ್ಮ ಸ್ಕಿನ್ನ ಅಷ್ಟೇ ಸಾಫ್ಟಾಗಿ ಇಟ್ಕೋಬೋದು, ಎಸ್ಪೆಷಲಿ ವಿಂಟರ್ಸಲ್ಲಿ. ಸೊ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು, ಅಥವಾ ಈಗಲೂ ಕೂಡ ಅದು ನಮಗೆ ಗೊತ್ತಿದೆ ಚೆನ್ನಾಗಿ, ಬಿಸಿಲುಗಾಲ ತಗೋಬೋದು ಅಥವಾ ಮಳೆಗಾಲ ಆಗಿರ್ಬೋದು ಅಥವಾ ಚಳಿಗಾಲ ಆಗಿರ್ಬೋದು, ಅದರಲ್ಲಿ ಒನ್ ಆಫ್ ದ ಡೇಂಜರಸ್ ಸೀಸನ್ ಯಾವುದು ಅಂದರೆ ವಿಂಟರ್ ಅಂತಲೇ ಹೇಳ್ಬೋದು. ಯಾಕೆ ಅದನ್ನು ಡೇಂಜರಸ್ ಅಂತ ಕರೀತಾರೆ ಅಥವಾ ಯಾಕೆ ಅಷ್ಟೊಂದು ಭಯ ಪಡ್ತಾರೆ ವಿಂಟರ್ಗೆ ಅಂದರೆ, ವಿಂಟರಲ್ಲಿ ನಮಗೆ ಯಾವುದೇ ರೀತಿ ಸನ್ಶೈನ್ ಇರೋದಿಲ್ಲ. ಅಂದರೆ ಸೂರ್ಯನ ಕಿರಣಗಳು ಯಾವಾಗ ಮನುಷ್ಯನ ದೇಹದ ಮೇಲೆ ಬೀಳೋದಿಲ್ವೋ ಅವಾಗ ತುಂಬ ಕಾಯಿಲೆಗಳು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ವಿಂಟರ್ನ ತುಂಬಾ ಡೇಂಜರಸ್ ಸೀಸನ್ ಅಂತ ಕೂಡ ಕರೀತಾರೆ. ಸೊ ಇಂಥ ಸೀಸನಲ್ಲಿ ನಮ್ಮನ್ನು ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೋದು ಅಥವಾ ನಮ್ಮ ಸ್ಕಿನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತೀನಿ. ಸೊ ಮೊದಲಿಗೆ ನಾವೇನು ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತಂದರೆ, ನಮ್ಮ ಸ್ಕಿನ್ ಅಂದರೆ ನಮ್ಮ ಬಾಡಿಯ ಚರ್ಮದ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ಕಾನ್ಸಂಟ್ರೇಟ್ ಮಾಡಬೇಕಾದಾಗ ಫಸ್ಟ್ ಥಿಂಗ್ ನಾವೇನು ನೋಡ್ಕೋಬೇಕು ಅಂತಂದರೆ, ನಮ್ಮ ಸ್ಕಿನ್ ಅಥವಾ ನಮ್ಮ ಬಾಡಿಯಲ್ಲಿರೋ ಚರ್ಮದ ಯಾವುದಾದ್ರೂ ಇಚ್ಚಿಂಗ್ ಫೀಲ್ ಆಗ್ತಾ ಇದೆಯಾ, ಅಂದರೆ ಕೆರೆತ ಬರೋವಂಥದ್ದು ಅಥವಾ ಒಂಥರ ಉರಿ ಉರಿ ಅನಿಸೋವಂಥದ್ದು ಆ ಥರದ್ದು ಏನಾದರೂ ಫೀಲ್ ಆಗ್ತದೆ ಅಂದರೆ ಚಳಿಗಾಲದಿಂದ ನಿಮ್ಮ ಸ್ಕಿನ್ ಎಫೆಕ್ಟ್ ಆಗಿದೆ ಅಂತ ಅರ್ಥ. ಕೆಲವ್ರಿಗೆ ಇಲ್ಲಿ ಸೈಡ್ಸಲ್ಲೆಲ್ಲ ಒಂದೊಂದ್ಸತಿ ವೈಟ್ ಪ್ಯಾಚಸ್ ಬರುವಂಥದ್ದಾಗಿರ್ಬೋದು, ಅಥವಾ ಮೂಗಿನ ಕಾರ್ನರ್ಸಲ್ಲಿ ಉರಿ ಬರುವಂಥದ್ದಾಗಿರ್ಬೋದು, ಅಥವಾ ಕೆಲವರಿಗೆ ಅಂಗೈಲಿ ಸಿಪ್ಪೆ ಸುಲಿಯುವಂಥದ್ದಾಗಿರ್ಬೋದು, ಈ ಥರ ರೀಸನ್ಸಲ್ಲಿ ಚಳಿಗಾಲದ ಎಫೆಕ್ಟ್ಸ್ ಇರುತ್ತೆ. ಸೊ ಇಂಥ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ, ನಾವು ಫಸ್ಟ್ ಥಿಂಗ್ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರುವಂಥದ್ದು ನಮ್ಮ ಬಾಡಿನ ಮಾಯಿಶ್ಚರೈಸ್ ಮಾಡಬೇಕು. ಅಂದರೆ ಈ ಚಳಿಗಾಲದಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಮಾಯಿಸ್ಟ್ ಕಂಟೆಂಟ್ ಅಥವಾ ಆಯಿಲಿ ಕಂಟೆಂಟ್ನ ಕಳ್ಕೊತಾ ಹೋಗ್ತೀವಿ. ಸೊ ಅದನ್ನು ನಾವು ರೀಟೈನ್ ಮಾಡಿಕೊಂಡು ನಮ್ಮ ಸ್ಕಿನ್ನ ಸಾಫ್ಟಾಗಿ ಅಥವಾ ಆಯಿಲಿ ಕಂಟೆಂಟ್ನ ರೀಟೈನ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಈ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರೋದಿಲ್ಲ. ಸೊ ಇದನ್ನು ಹೇಗಪ್ಪ ಮಾಡೋದು, ಏನು ಮಾಡಿದ್ರೆ ನಮ್ಗೆ ಹಿಂಗಾಗತ್ತೆ ಅಂದರೆ, ಫಸ್ಟ್ ಒನ್ ಬಂದುಬಿಟ್ಟು ಆಯಿಲಿಂಗ್. ಸೊ ನಮ್ಮ ಬಾಡಿಗೆ ಜಸ್ಟ್ ಬರೀ ಮಕ್ಕಕ್ಕಷ್ಟೇ ಕಾನ್ಸಂಟ್ರೇಟ್ ಮಾಡಿದಲೇ ನಮ್ಮ ಎಕ್ಸ್ಪೋಸ್ಡ್ ಆಫ್ ದ ಬಾಡಿ, ನಮ್ಮ ಕೈಗಳಾಗಿರ್ಬೋದು ಅಥವಾ ಕಾಲಾಗಿರ್ಬೋದು ಮುಖ ಆಗಿರ್ಬೋದು, ಇಷ್ಟಕ್ಕೂ ಕಾನ್ಸಂಟ್ರೇಟ್ ಮಾಡಿ ನಾವು ಕಂಪ್ಲೀಟ್ 5 to 6 minutes ನಾವು ಒಂದು ಗುಡ್ ಆಯಿಲ್ ಮಸಾಜ್ ಕೊಡಬೇಕಾಗತ್ತೆ. ಆಯಿಲ್ ಮಸಾಜ್ ಹೇಳಬೇಕು ಅಂತಂದರೆ, ಈ ಆಯಿಲಿಂಗ್ ಅಥವಾ ಚಳಿಗಾಲದಲ್ಲಿ ದಯವಿಟ್ಟು ಕೋಕೋನಟ್ ಆಯಿಲ್ ಯೂಸ್ ಮಾಡೋದನ್ನ ಸ್ಟಾಪ್ ಮಾಡಿ, ಅಥವಾ ಸ್ಟಾಪ್ ಅನ್ನೋದಕ್ಕಿಂತ ಪ್ರಿವೆಂಟ್ ಮಾಡೋದು ಬೆಟರ್ ಅನಿಸುತ್ತೆ. ಯಾಕೆ ಅಂದರೆ ನೀವು ಎಲ್ಲ ಆಯಿಲ್ ಇಟ್ಟು ನೋಡ್ಬೋದು, ಅದರಲ್ಲಿ ಕೋಕೋನಟ್ ಆಯಿಲ್ ಗಟ್ಟಿ ಆಗೋಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನಮ್ಮ ಸ್ಕಿನ್ ಮೇಲೆ ಅದನ್ನು ಹಾಕಿ ಅಪ್ಲೈ ಮಾಡಿದಾಗ ಅದು ಈಸಿಯಾಗಿ ಫ್ಲೋ ಆಗ್ಬೋದು, ಬಿಕಾಸ್ ನಮ್ಮ ಬಾಡಿಲಿರೋ ಹೀಟನ್ನು ಅದು ಈಸಿಯಾಗಿ ಫ್ಲೋ ಆಗುತ್ತೆ. ಬಟ್ ಇನ್ಫ್ಯಾಕ್ಟ್ ಅದು ಹೋಗ್ತಾ ಹಾಗೆ ಬಿಟ್ಬಿಟ್ರೆ ನಮ್ಮ ಸ್ಕಿನ್ ಮೇಲೆ ಅದು ಟೈಟ್ ಫೀಲ್ ಕೊಡೋಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ನಾನು ಕೋಕೋನಟ್ ಆಯಿಲ್ ಅಥವಾ ಕೊಬ್ಬರಿ ಎಣ್ಣೆ ಬಿಟ್ಟು ನೀವು ಬೇರೆ ಯಾವ್ದು ಬೇಕಾದ್ರೂ ಆಯಿಲ್ನ ಯೂಸ್ ಮಾಡ್ಬೋದು. ಸೊ ಆಪ್ಷನಲ್ ಆಗಿ ನಾನು ಆಲ್ಮಂಡ್ ಆಯಿಲ್ ಹೇಳ್ತೀನಿ. ಸೊ ಆಲ್ಮಂಡ್ ಆಯಿಲ್ ಯೂಸ್ ಮಾಡೋದ್ರಿಂದ ಆಲ್ಮಂಡ್ ಆಯಿಲಲ್ಲಿ ಹೀಟ್ ಕಂಟೆಂಟ್ ಇರೋದ್ರಿಂದ ನಮ್ಮ ಸ್ಕಿನ್ಗೆ ಯಾವುದೇ ರೀತಿ ಹಾರ್ಷ್ನೆಸ್ ಅಥವಾ ಡ್ಯಾಮೇಜ್ ಕೊಡೋದಿಲ್ಲ, ಆ್ಯಂಡ್ ಇನ್ಫ್ಯಾಕ್ಟ್ ಇನ್ನೂ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ವಿಂಟರಲ್ಲಿ ಯೂಶ್ವಲಿ ನಮ್ಮ ಬಾಡಿಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಆಯಿಲಿಂಗ್ ಅಥವಾ ಆಯಿಲ್ ಮಸಾಜ್ ಮಾಡೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕೂಡ ನಾವು ಇನ್ಕ್ರೀಸ್ ಮಾಡ್ಕೋಬೋದು. ಸೊ ಹಾಗಾಗಿ ಆಯಿಲಿಂಗ್ ಮಾಡೋದು ಒನ್ ಪ್ರಿಫರಬಲ್ ಟಾಸ್ಕ್ ಅಂತಲೇ ಹೇಳ್ಬೋದು ಚಳಿಗಾಲದಲ್ಲಿ. ಸೊ ಸೆಕೆಂಡ್ ಒನ್ ಬಂದುಬಿಟ್ಟು ಸ್ನಾನ. ಸೊ ಬಾತ್ ಮಾಡಬೇಕಾದಾಗ ನಾವು ಯಾವಾಗಲೂ ಚಳಿ ಇದೆ ಅಂತ ಹೇಳಿ ತುಂಬ ಬಿಸಿ ನೀರು ಯೂಸ್ ಮಾಡೋದು ಅಥವಾ ಹೊಗೆ ಬರ್ತಾ ಇರೋ ಅಂತ ನೀರು ಬಿಸಿ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ತುಂಬಾ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಟ್ರೈ ಮಾಡಿ ನೋಡಿ, ಅಥವಾ ನೀವು ಯಾರಾದರೂ ಟ್ರೈ ಮಾಡಿದ್ರೆ ಕೂಡ ನಿಮಗೆ ಗೊತ್ತಾಗುತ್ತೆ ದ್ಯಾಟ್ ನಾವು ಜಾಸ್ತಿ ಬಿಸಿ ನೀರು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಒಂಥರ ಉರಿಯೋಕ್ಕೆ ಶುರು ಆಗುತ್ತೆ ಅಥವಾ ಆಚೆ ಬಂದಿದ ತಕ್ಷಣ ಒಂಥರ ಚುರು ಚುರು ಅನ್ನೋ ಫೀಲ್ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಚಳಿಗಾಲದಲ್ಲಿ ಎಸ್ಪೆಷಲಿ ತುಂಬ ಬಿಸಿ ನೀರನ್ನ ಯೂಸ್ ಮಾಡೋದನ್ನ ಕಮ್ಮಿ ಮಾಡಿ. ಆದಷ್ಟು ಬೆಚ್ಚಗಿರುವಂಥ ನೀರನ್ನು ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ನಲ್ಲಿ ಮಾಯಿಸ್ಟ್ ಕಂಟೆಂಟ್ನ ಹಾಗೆ ಉಳ್ಕೊಬೋದು.
ಸೊ ಸ್ನಾನ ಮಾಡಬೇಕಾದಾಗ ಇನ್ನೊಂದು ಏನು ಮೇನ್ ಪಾಯಿಂಟ್ ಅಂತ ಅಂದರೆ, ನಾವು ಯೂಸ್ ಮಾಡುವಂಥ ಸೋಪು ಆದಷ್ಟು ಸಾಫ್ಟ್ ಆಗಿರಬೇಕು. ಸಾಫ್ಟ್ ಇನ್ ದ ಸೆನ್ಸ್ ಜಾಸ್ತಿ ಕೆಮಿಕಲ್ಸ್ ಅಥವಾ ತುಂಬ ಹೈ ಪಿ ಎಚ್ ವ್ಯಾಲ್ಯೂ ಇರುವಂಥದ್ದು ಬೇಡ. ಪಿ ಎಚ್ ವ್ಯಾಲ್ಯೂ ಕಮ್ಮಿ ಇರುವಂಥದ್ದು ನಾವು ತೊಗೊಂಡ್ರೆ ಆಲ್ವೇಸ್ ಬೆಟರ್ ನಮ್ಮ ಸ್ಕಿನ್ಗೆ. ಸೊ ಅದರಿಂದ ನಮಗೆ ಯಾವುದೇ ರೀತಿ ಎಸಿಡಿಕ್ ರಿಯಾಕ್ಷನ್ ಆಗದಲ್ಲೇ ಇರೋದ್ರಿಂದ ನಮ್ಮ ಸ್ಕಿನ್ನ ನಾವು ಸಾಫ್ಟಾಗಿ ಇಟ್ಕೋಬೋದು. ಆ್ಯಂಡ್ ಇನ್ಫ್ಯಾಕ್ಟ್ ಯಾವುದೇ ರೀತಿ ಇರಿಟೇಷನ್ ಆಗೋದಿಲ್ಲ. ಸೊ ನೀವು ಸೋಪ್ ಯೂಸ್ ಮಾಡಲಿಲ್ಲ ಅಂದ್ರೂ ನೀವು ಆಲ್ಟರ್ನೇಟಿವ್ ಆಗಿ ಬೇರೆದು ಕೂಡ ಯೂಸ್ ಮಾಡ್ಬೋದು. ಆದರೆ ಡಿ ಐ ವೈ ಕೂಡ ನಾನು ನಿಮಗೆ ಈ ವಿಡಿಯೋ ಕಾನಿನಲ್ಲಿ ಹೇಳ್ತೀನಿ. ಸೊ ಅದಾದಮೇಲೆ ಥರ್ಡ್ ಒನ್ ಬಂದುಬಿಟ್ಟು ಕ್ಲೋದಿಂಗ್. ಸೊ ನಾವು ಹಾಕ್ಕೊಳ್ಳುವಂಥ ಬಟ್ಟೆ. ಸೊ ಗೊತ್ತಿದೆ ನಿಮ್ಗೆಲ್ಲರಿಗೂ, ಚಳಿಗಾಲದಲ್ಲಿ ಬಟ್ಟೆ ಮೇಲೆ ಬಟ್ಟೆ ಹಾಕೋತಿದ್ರು ಆಗಿನ ಕಾಲದವರು, ಅಥವಾ ಒಂಥರ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬೇರೆ ರೀತಿ ಆಫ್ ಕ್ಲಾತ್ಸ್ ಇರ್ತಿತ್ತು. ಸೊ ಇವಾಗ ನಾವು ವಿಂಟರಲ್ಲಿ ಏನು ಯೂಸ್ ಮಾಡ್ತೀವಿ ಅಥವಾ ಸಮ್ಮರಲ್ಲಿ ಯೂಸ್ ಮಾಡೋಕ್ಕಾಗಲ್ಲ, ಅಥವಾ ಸಮ್ಮರಲ್ಲಿ ಯೂಸ್ ಮಾಡುವಂಥದ್ದು ವಿಂಟರಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ಆದಷ್ಟು ನಾವು ನಮ್ಮ ಬಾಡಿನೆಲ್ಲ ಕಂಪ್ಲೀಟಾಗಿ ಕವರ್ ಮಾಡುವಂಥ ಡ್ರೆಸ್ಸಸ್ ಹಾಕಬೇಕಾಗತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಆದಷ್ಟು ಕಾಟನ್ ಡ್ರೆಸ್ಸಸ್ ಅಥವಾ ಉಲ್ಲಿನ್ ಒಂಥರ ಬೆಚ್ಚಗೆ ಫೀಲ್ ಕೊಡುವಂಥ ಡ್ರೆಸ್ಸಸ್ ಹಾಕೋದ್ರಿಂದ ನಮ್ಮ ಬಾಡಿನ ನಾವು ವಿಂಟರಿಂದ ಸೇಫ್ ಮಾಡ್ಕೋಬೋದು. ಓಕೆ, ಸೊ ಇದು ಬಂದು ಥ್ರೀ ಪಾಯಿಂಟ್ಸ್ ನಾವು ಮೇಜರಾಗಿ ನೆನಪಿಡ್ಕೋಬೇಕಾಗಿರುವಂಥದ್ದು. ಒಂದು ಆಯಿಲಿಂಗ್, ಇನ್ನೊಂದು ವಾರ್ಮ್ ವಾಟರ್ ಬಾತ್, ಅದಾದಮೇಲೆ ನಮ್ಮ ಕ್ಲೋದಿಂಗ್. ಸೊ ಫೈನಲಿ ಬರುತ್ತೆ ನಮ್ಮ ಇಂಟೇಕ್ ಆಫ್ ಫುಡ್. ಸೊ ಇದು ಎಲ್ಲ ನಾವು ಹೊರಗಡೆಯಿಂದ ಮಾಡ್ತೀವಿ, ಬಟ್ ಒಳಗಡೆ ತೊಗೊಳ್ಳುವಂಥ ಫುಡ್ ಕೂಡ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸೊ ಯೂಶ್ವಲಿ ಚಳಿಗಾಲ ಅಂದ ತಕ್ಷಣ ಜಾಸ್ತಿ ಫ್ರೈಡ್ ಐಟಮ್ಸ್ ಕಡೆ ಮನ್ಸು ಹೋಗುತ್ತೆ, ಜಾಸ್ತಿ ಸ್ಪೈಸಿ ಐಟಮ್ ಕಡೆ ಮನ್ಸು ಹೋಗುತ್ತೆ. ಸೊ ಅದು ತಪ್ಪಂತ ಹೇಳಲ್ಲ, ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಕೂಡ ತಿನ್ನಲೇ ಇರಲ್ಲ. ಬಟ್ ಆದಷ್ಟು ನಮ್ಮ ಡೈಲಿ ರೂಟೀನ್ ಚಳಿಯಿದೆ ಅಂದ ತಕ್ಷಣ ನಾವು ನೀರು ಕುಡಿಯೋದನ್ನು ಸ್ವಲ್ಪ ಕಮ್ಮಿ ಮಾಡ್ತೀವಿ. ಬಟ್ ಡೆಫಿನೆಟ್ಲಿ ಆ ಥರ ತಪ್ಪು ಮಾಡಿದಲೆ ಚಳಿಗಾಲದಲ್ಲೂ ಕೂಡ ನಾವು ಆದಷ್ಟು ನೀರು ಸೇವಿಸಬೇಕು. ಆ್ಯಂಡ್ ಬೆಚ್ಚಿಗಿರೋ ನೀರು ಕುಡಿದ್ರು ಕೂಡ ಅದು ಒಳ್ಳೆಯದೇ. ತಣ್ಣಗಿರೋ ನೀರು ಕುಡಿಯೋಕ್ಕಾಗೋದಿಲ್ಲ, ಥಂಡಿ ಇದೆ ಅನ್ನೋದಾದರೆ ನಾವು ಅದನ್ನು ಕಾಯಿಸಿಟ್ಕೊಂಡು ಕೂಡ ಕುಡಿಬೋದು. ಅಥವಾ ಬಿಸಿ ಬಿಸಿ ಲೂಕ್ ವಾರ್ಮ್ ವಾಟರ್ ಅಂತ ನಾವೇನು ಹೇಳ್ತೀವಿ, ಉಗುರು ಬೆಚ್ಚಿನ ನೀರು, ಅದನ್ನು ಕುಡಿದ್ರು ಕೂಡ ನಮಗೆ ಒಳ್ಳೆ ಸ್ಕಿನ್ ಹೈಡ್ರೇಷನ್ ಇರುತ್ತೆ. ಸೊ ನಾವು ಹೊರಗಡೆಯಿಂದನೂ ಎಷ್ಟು ನರಿಷ್ ಮಾಡ್ತೀವೋ ಬಾಡಿ ಒಳಗಿಂದ ಕೂಡ ನಾವು ಅಷ್ಟೇ ನರಿಷ್ ಮಾಡಬೇಕಾಗತ್ತೆ. ಸೊ ಈ ನಾಲ್ಕು ಪಾಯಿಂಟ್ಸ್ನ ನಾವು ಮೈಂಡಲ್ಲಿ ಇಟ್ಕೊಂಡ್ರೆ ಈ ವಿಂಟರ್ನ ನಾವು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಸಾಫ್ಟ್ ಸ್ಕಿನ್ ಇಟ್ಕೊಂಡು ನಾವು ಈ ವಿಂಟರ್ನ ವೆಲ್ಕಮ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಸೊ ಈಗ ನಾನು ನಿಮಗೆ ಒಂದು ಡಿ ಐ ವೈ ತೋರಿಸ್ತೀನಿ. ಸೊ ಡಿ ಐ ವೈ ಅಂದರೆ ಇದು ಮಾರ್ನಿಂಗ್ ನೀವು ಆಯಿಲಿಂಗ್ ಮಾಡ್ಕೋತೀರಾ ಅಂದ್ಕೊಳ್ಳಿ, ಅಥವಾ ನಿಮ್ಮ ಫೇಸ್ಗೆ ಅಥವಾ ಬಾಡಿಗೆ ಹ್ಯಾಂಡ್ಸ್ಗೆ ಆಯಿಲ್ ಮಸಾಜ್ ಮಾಡ್ಕೊಂಡಾದ್ಮೇಲೆ ಇದನ್ನು ನೀವು ಒಂದು ಫೇಸ್ ವಾಶ್ ಥರನೂ ಯೂಸ್ ಮಾಡ್ಬೋದು, ಅಥವಾ ನೀವು ಯೂಸ್ ಮಾಡ್ಬೋದು ಇದನ್ನು. ಸೊ ಇದು ನಾನು ಹೇಳ್ತಾ ಇರುವಂಥದ್ದು ಜಸ್ಟ್ 3 ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮಾಡುವಂಥದ್ದು. ವೆರಿ 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 ಸಿಂಪಲ್, ಮತ್ತು ತುಂಬ ಈಸಿಯಾಗಿ ಮಾಡ್ಕೊಬೋದು. ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಇದನ್ನು ಒಂದು ಸತಿ ಮಾಡಿಟ್ಕೊಂಡ್ರೆ ಆಲ್ಮೋಸ್ಟ್ 2-3 ಡೇಸ್ ಇದನ್ನು ನೀವು ಯೂಸ್ ಮಾಡ್ಕೊಬೋದು. ಸೊ ಬನ್ನಿ ನೋಡ್ಕೊಂಡು ಬಂದ್ಬಿಡಿ ಅದು ಯಾವುದು ಡಿ ಐ ವೈ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಡಿ ಐ ವೈ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ನನ್ನ ಬಾಡಿನ ನಾನು ಆಯಿಲಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಆಯಿಲ್ ಹಚ್ಚೋಕ್ಕಿಂತ ಮುಂಚೆ ನೋಡ್ಬೋದು ಎಷ್ಟು ಒಂಥರ ಸ್ಕಿನ್ ನಮ್ಮದು ಡ್ರೈ ಅನ್ಸಕ್ಕೆ ಶುರು ಆಗುತ್ತೆ. ಬಟ್ ಸೊ ಇಲ್ಲಿ ನಾನು ಒಂದು ಸ್ವಲ್ಪ ಆಯಿಲಿಂಗ್ ಮಾಡ್ಕೋತಾ ಇದ್ದೀನಿ. ನಾ ಆಗಲೇ ಹೇಳ್ದಂಗೆ ಆಲ್ಮಂಡ್ ಆಯಿಲ್ ಆದರೂ ಯೂಸ್ ಮಾಡ್ಬೋದು, ಅಥವಾ ನೀವು ಬೇಬಿ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಯೂಶ್ವಲಿ ನನಗೆ ಬೇಬಿ ಆಯಿಲ್ ತುಂಬ ಚೆನ್ನಾಗಿ ಅನಿಸುತ್ತೆ, ಮತ್ತು ಅದರ ಫ್ರೇಗ್ರೆನ್ಸ್ ಕೂಡ ತುಂಬ ಖುಷಿ ಕೊಡುತ್ತೆ ನನಗೆ ಅರ್ಲಿ ಮಾರ್ನಿಂಗ್. ಸೊ ಹಾಗಾಗಿ ನಾನಿಲ್ಲಿ ನಾನು ಬೇಬಿ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಚ್ಚಿ ನಾವು ಹಾಗೆ ಸುಮ್ಮನೆ ಬಿಡೋದಕ್ಕಿಂತ ಒಂದು 5 ಮಿನಿಟ್ಸ್ ಒಂದು ಗುಡ್ ಸರ್ಕ್ಯುಲೇಷನ್ ಮೋಷನಲ್ಲಿ ಒಂದು ಮಸಾಜ್ ಕೊಡೋದ್ರಿಂದ ನಮ್ಮ ಫೇಸಲ್ಲಿ ಒಂದು ಒಳ್ಳೆ ಗ್ಲೋ ಬರುತ್ತೆ ಅಂತ ಹೇಳ್ಬೋದು, ಮತ್ತು ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನನ್ನ ಕೈಗೆ ಮತ್ತು ನನ್ನ ಮುಖಕ್ಕೆ ಮತ್ತು ನನ್ನ ಕಾಲಿಗೆ ಎಲ್ಲದಕ್ಕೂ ಆಲ್ ಓವರ್ ದ ಬಾಡಿ ಎಲ್ಲೆಲ್ಲಿ ಎಕ್ಸ್ಪೋಸ್ ಆಗುತ್ತೆ ಅಲ್ಲಿ ಎಲ್ಲದಕ್ಕೂ ನಾನು ನೀಟಾಗಿ ಆಯಿಲಿಂಗ್ ಮಾಡ್ತಾ ಇದ್ದೀನಿ. ಸೊ ಕೆಲವರಿಗೆ ಚಳಿಗಾಲ ಬಂದಿದ ತಕ್ಷಣ ಕಾಲು ಹೊಡಿಯೋದು ಅಥವಾ ಇಂಡಿ ಹೊಡಿಯುವಂಥ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಆಯಿಲಿಂಗ್ ಮಾಡೋದ್ರಿಂದ ಆ ಪ್ರಾಬ್ಲಮ್ಸ್ ಕೂಡ ರೆಡ್ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಆದಷ್ಟು ಸಾಕ್ಸ್ ಯೂಸ್ ಮಾಡೋದ್ರಿಂದ ನಾವು ನಮ್ಮ ಕಾಲು ಹೊಡಿಯೋದ್ರಿಂದ ಸೇವ್ ಮಾಡ್ಕೋಬೋದು. ಸೊ ಬನ್ನಿ ನೆಕ್ಸ್ಟ್ ಡಿ ಐ ವೈ ಹೇಳ್ಬಿಡ್ತೀನಿ. ಸೊ ಡಿ ಐ ವೈ ಮಾಡೋದಕ್ಕೆ ಬೇಕಾಗಿರೋ ಜಸ್ಟ್ 3 ಇನ್ಗ್ರೀಡಿಯೆಂಟ್ಸ್, 2 ಬಾದಾಮಿ ತೊಗೊಂಡಿದ್ದೀನಿ, ಒಂದು 15-20 ml ಆಫ್ ಹಾಲು ಜೊತೆಗೆ 2 ಇದು ಹಾಕ್ಕೊಂಡಿದ್ದೀನಿ, ಸ್ಯಾಫ್ರನ್ ಹಾಕ್ಕೊಂಡಿದ್ದೀನಿ ಅಂದರೆ ಕೇಸರಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಇಲ್ಲಿ ನಾನು ಬಾದಾಮಿನ ನೀಟಾಗಿ ತುರ್ಕೋತಾ ಇದ್ದೀನಿ. ಸೊ ಚಿಕ್ಕದಾಗಿ ತುರಿಯೋದಿದೆ, ಸೊ ನಾನು ಅದರಲ್ಲೇ ತುರ್ಕೋತೀನಿ. ನೀವು ಬೇಕು ಅಂತ ಅಂದರೆ ಪೇಸ್ಟ್ ಕೂಡ ಮಾಡ್ಕೊಂಡು ನೀವು ಮಾಡ್ಕೋಬೋದು.
ಸೊ ಪೇಸ್ಟ್ ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಆಲ್ಮಂಡ್. ಸೊ ಇಲ್ಲಿ ನಾನು ಫ್ರೆಶಾಗಿ ಮಾಡ್ಕೊಂಡು ಯೂಸ್ ಮಾಡೋದನ್ನ ಪ್ರಿಫರ್ ಮಾಡ್ತೀನಿ. ಸೊ ಹಾಗಾಗಿ ನಾನಿಲ್ಲಿ ಜಸ್ಟ್ 2 ಆಲ್ಮಂಡ್ಸ್ನ ತೊಗೊಂಡು ನೀಟಾಗಿ ತುರ್ಕೊಂಡು ಅದನ್ನು ಈ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಆಲ್ ಓವರ್ ದ ಫೇಸ್ ನೀಟಾಗಿ ಅಪ್ಲೈ ಮಾಡ್ತೀನಿ. ಆ್ಯಕ್ಚುಲಿ ವೀಡಿಯೋದಲ್ಲಿ ನಿಮಗೆ ಫಾಸ್ಟಾಗಿ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ಬೋದು, ನಾನು ಜಸ್ಟ್ ಅದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿರೋದ್ರಿಂದ ನಿಮ್ಗೆ ಹಂಗೆ ಅನ್ನಿಸ್ತಾ ಇದೆ. ಬಟ್ ಆದಷ್ಟು ನೀವು ಸಾಫ್ಟಾಗಿ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಅಷ್ಟೇ ಗ್ಲೋ ಬರುತ್ತೆ ಅಂತಲೇ ಹೇಳ್ಬೋದು, ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಇನ್ಫ್ಯಾಕ್ಟ್ ನಾವು ಇದರಲ್ಲಿ ಹಾಲು ಹಾಕಿರೋದ್ರಿಂದ ನಮಗೆ ಒಂದು ಕ್ಲೆನ್ಸಿಂಗ್ ಪ್ರಾಪರ್ಟಿಯಾಗಿ ವರ್ಕ್ ಮಾಡುತ್ತೆ. ಮತ್ತು ಆಲ್ಮಂಡಲ್ಲಿ ತುಂಬಾ ಮಾಯಿಸ್ಚ್ ಕಂಟೆಂಟ್ ಇದೆ, ಮತ್ತು ನಮ್ಮ ಸ್ಕಿನ್ನ ಸಾಫ್ಟಾಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ 3 ಇಂಗ್ರೀಡಿಯೆಂಟ್ಸ್ ಆರ್ ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ಸ್ ನಿಮ್ಮ ಸ್ಕಿನ್ ಮೇಲೆ. ಸೊ ಇದನ್ನು ಬರೀ ಮುಖದ ಮೇಲೆ ಅಪ್ಲೈ ಮಾಡೋದು ಅಲ್ಲದೆ ಕೈ ಮೇಲೆ ಮತ್ತು ಕಾಲು ಮೇಲೆ ಕೂಡ ನಾವು ಇದನ್ನು ಅಪ್ಲೈ ಮಾಡ್ಕೋಬೋದು. ಸೊ ನೀಟಾಗಿ ಮಸಾಜ್ ಮಾಡ್ಕೊಂಡಾದಮೇಲೆ ನಾವು ನೀಟಾಗಿ ಒಂದು ಪ್ಯಾಕ್ ಥರನೇ ಆಗುತ್ತೆ, ಅಂದರೆ ಅಷ್ಟು ಪೇಸ್ಟ್ ಕಂಟೆಂಟ್ ಥರ ಇರೋದಿಲ್ಲ. ಬಟ್ ಆದರೆ ನಾವು ತುರಿದಿಟ್ಕೊಂಡಿರೋ ಅಂಥ ಬಾದಾಮಿ ಏನಿದೆ ಅದನ್ನು ನೀಟಾಗಿ ನಾವು ಫೇಸ್ ಮೇಲೆ ಅಪ್ಲೈ ಮಾಡ್ಕೊಬೋದು. ಅಪ್ಲೈ ಮಾಡಿ ಒಂದು 10-15 ಮಿನಿಟ್ಸ್ ನಾವು ಅದನ್ನು ಹಾಗೆ ಬಿಡಬೇಕಾಗತ್ತೆ. ಬಿಟ್ಟಾದಮೇಲೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ಜಸ್ಟ್ ಫೇಸ್ ವಾಶ್ ಮಾಡಿ, ಯಾವುದೇ ರೀತಿ ಕ್ರೀಮ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಪ್ಲೇನ್ ವಾಟರಲ್ಲಿ ನಮ್ಮ ಫೇಸ್ನ ವಾಶ್ ಮಾಡ್ಕೊಂಡು ಬಂದರೆ ನಮ್ಮ ಸ್ಕಿನ್ ಅಷ್ಟೇ ಮಾಯಿಸ್ಚರೈಸ್ಡ್ ಆಗಿರುತ್ತೆ ಮತ್ತು ಥ್ರೂ ಔಟ್ ದಿ ಡೇ ನಾವು ಯಾವುದೇ ರೀತಿ ಕ್ರೀಮ್ ಹಚ್ಚೋ ಅವಶ್ಯಕತೆ ಇರೋದಿಲ್ಲ. ಅದರಲ್ಲೇ ಇರುವಂಥ ಆಯಿಲಿ ಕಂಟೆಂಟ್ ಅಥವಾ ಮಾಯಿಸ್ಚ್ ಕಂಟೆಂಟ್ ನಮ್ಮ ಇಡೀ ದಿವಸಕ್ಕೆ ಸಾಕಾಗುತ್ತೆ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ನೀವೆಲ್ಲರೂ ನಿಮ್ಮ ವಿಂಟರ್ನ ಹೀಗೆ ವೆಲ್ಕಮ್ ಮಾಡ್ತೀರಾ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಸೊ ಡೆಫಿನೆಟ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.